ಆಕಾಶವಾಣಿ ಕರುಣಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ ಗಾಂಧಿ ಸ್ಮರಣೆ. ಗಾಂಧೀಜಿ ದುಂಡು ಮೇಜಿನ ಪರಿಷತ್ತಲ್ಲಿ ಭಾಗವಹಿಸೋದಕ್ಕೆ ಇಂಗ್ಲೆಂಡಿಗೆ ಹೋಗ್ತಾ ಇದ್ರು. ಅವರು ಪ್ರಯಾಣ ಮಾಡ್ತಿದ್ದಂತ ಹಡಗಿನ ಹೆಸರು MS ರಜಪೂತಾನಾ ಅಂತ. ರಜಪೂತಾನಾ ಅಂತ ಹಡಗಲ್ಲಿ ಹೋಗ್ತಾ ಇದ್ರು. ಅದರಲ್ಲೆಲ್ಲ ಬಿಳಿಯರೇ ಜಾಸ್ತಿ, ಕಪ್ಪು ಜನಕ್ಕೆ ದುಡ್ಡು ಇರಲಿಲ್ಲ, ಅವಾಗ ಹೋಗೋದು ಭಾಳ ಕಮ್ಮಿ. ಬಿಳಿಯರೆಲ್ಲ ಸಂಭ್ರಮದಿಂದ ಹೋಗ್ತಾ ಇದ್ರು, ಗಾಂಧೀಜಿಯವರು ಹೋಗ್ತಾ ಇದ್ರು. ಆ ಬಿಳಿಯರೆಲ್ಲ ಸೇರಿ ಒಂದು ಕ್ಲಬ್ ಮಾಡ್ಕೊಂಡಿದ್ರು, ಬಿಲ್ಲಿ ಗೋಟ್ಸ್ ಅಂತ ಕಂಪನಿ ಹೆಸರದು. ಹೆಸರು ಹೆಂಗಿದೆ ನೋಡಿ, ಬಿಲ್ಲಿ ಗೋಟ್ಸ್ ಅಂತ ಆ ಬಿಳಿಯರದೊಂದು ಕ್ಲಬ್. ಅದರೊಳಗೆ ಒಂದು ಪೇಪರ್ ತರ್ತಿದ್ರಂತೆ, ಯಾಕಂದರೆ ಇದು ಹಡಗೆ ಹೋಗೋದು ಮೂರು ತಿಂಗಳು ಹೋಗಬೇಕಲ್ಲ. ಒಂದು ನ್ಯೂಸ್ ಪೇಪರ್ ತರ್ತಿದ್ರು ಅವರು, ಅದ್ರ ಹೆಸರು ಹೆಂಗಿದೆ ನೋಡಿ, ಸ್ಕ್ಯಾಂಡಲ್ ಟೈಮ್ಸ್ ಅಂತ. ಅಂದರೆ ಏನಾದರೂ ಅನಾಹುತಗಳು ಸರಣಿ ತೋರಿಸುವಂಥ ಟೈಮ್ಸ್ ಮ್ಯಾಗ್ಝಿನ್ ಅದು. ಅದು ಒಳ್ಳೆ ತೋರಿಸೋದಲ್ಲ, ಸ್ಕ್ಯಾಂಡಲ್ಸ್ ಟೈಮ್ಸ್ ಅಂತ ಹೆಸರು ಅದಕ್ಕೆ. ಏನೇನೋ ರೋಚಕವಾದ ಸುದ್ದಿಗಳನ್ನು ಬರಿತಿದ್ರು, ಸತ್ಯ ಇರಬೇಕು ಅಂತಲ್ಲ, ರೋಚಕವಾಗಿ ಬರಿತಿದ್ರು. ಅದು ಅಲ್ಲದೆ ಬಿಳಿಯರ ಶ್ರೇಷ್ಠತೆಯನ್ನು ಹೇಳಿ ಈ ಕಪ್ಪು ಜನರು ಎಷ್ಟು ನೀಚರು ಅನ್ನೋದನ್ನು ಬರೀತಾ ಇದ್ರು ಬರೀ ಜಾಸ್ತಿ. ಒಂದು ಪತ್ರಿಕೆಯಲ್ಲಿ ಗಾಂಧೀಜಿ ಇದ್ದರಲ್ಲ ಹಡಗಿನ ಮೇಲೆ ನೋಡಿದ್ರು ಅವರು, ಒಂದು ಪತ್ರಿಕೆಯಲ್ಲಿ ಗಾಂಧೀಜಿ ಬಗ್ಗೆನೇ ಒಂದು ಲೇಖನ ಬರೆದರು. ಎಷ್ಟು ಕೀಳುಮಟ್ಟದಲ್ಲಿ ಗಾಂಧೀಜಿ ಬಗ್ಗೆ ಬರೆದಿದ್ರು ಅಂದರೆ ಈತ ನಾಲಾಯಕು ಏನೂ ಪ್ರಯೋಜನ ಇಲ್ಲ ಅಂತೆಲ್ಲ ಬರೆದಿದ್ರು. ವಿಶೇಷ ಪುರವಣಿ ಬೇರೆ ಅದು ಗಾಂಧೀಜಿ ಮೇಲೆ. ಅವತ್ತು ಒಬ್ಬ ಮನುಷ್ಯ ಬಿಳಿಯ ಇವ್ರ ಕಡೆ ಬಂದ, ಗಾಂಧಿ ಈ ಪೇಪರ್ ನೋಡಿದ್ದೀರೋ ಅಂತ ಕೇಳ್ದ. ಇಲ್ಲ ನೋಡಿಲ್ಲ ಅಂದರು ಗಾಂಧಿ. ಇದು ಭಾಳ ಅಮೂಲ್ಯವಾದಂಥ ಪತ್ರಿಕೆ, ಇದು ಭಾಳ ಉಪಯುಕ್ತವಾದಂಥ ಪತ್ರಿಕೆ ಇದು. ಇದರೊಳಗೆ ನಮ್ಮ ಕ್ಲಬ್ಬಿನ ಸದಸ್ಯರೆಲ್ಲ ಸೇರಿ ನಿಮಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸಿದ್ದಾರೆ ಅಂತ. ನನಗ್ಯಾಕೆ ಶ್ರದ್ಧಾಂಜಲಿ ಅಂತ ಕೇಳಿದರು. ನೀವು ಎಂಥ ಮಹಾತ್ಮರು, ದೊಡ್ಡವರು ಅಂತ ಹೇಳಿ ಇದರಲ್ಲಿ ಚೆನ್ನಾಗಿ ಬರೆದಿದ್ದಾರೆ ನೋಡಿ ಅಂತ ಹೇಳಿ ಅವರ ಟೀಕೆ ಟಿಪ್ಪಣಿ ಮಾಡಿದಂಥದ್ದು, ಕೆಟ್ಟ ಭಾಷೆಯಲ್ಲಿ ಬರೆದಂಥದ್ದು ಅದನ್ನು ಅವರು ಕೊಟ್ಟರು. ಆತ ಚೆನ್ನಾಗಿ ಕುಡಿದುಬಿಟ್ಟಿದ್ದಾನೆ. ಹೇಳ್ತಾನೆ, ಗಾಂಧಿ ನೀವು ಪರ್ಮಿಷನ್ ಕೊಟ್ಟರೆ ನಿಮ್ಮ ಕ್ಯಾಬಿನಲ್ಲೇ ಕೂತ್ಕೊಂಡು ವಿಸ್ಕಿ ಕುಡಿಬೇಕು ಅಂತ ಬಂದಿದ್ದೇನೆ, ನೀವು ಒಪ್ಪಿದ್ರೆ ಬೇಕಾದ್ರೆ ನನ್ನ ಜೊತೆ ನೀವು ಸೇರ್ಕೋಬೋದು ಅಂದ. ಗಾಂಧಿ ಸುಮ್ಮನೆ ನಕ್ಕರವ್ರು ನೋಡಿ, ಪೇಪರ್ ಕೊಟ್ಟ ಇವ್ರಿಗೆ, ಇಡೀ ವರ್ತಮಾನ ಪತ್ರಿಕೆ ಕೊಟ್ಟು ಇದನ್ನು ನೋಡಿ ಉಪಯುಕ್ತವಾದದ್ದೇನಿದೆಯೋ ಇಟ್ಕೊಳ್ಳಿ ಇದರೊಳಗೆ, ನಿಮ್ಗೆ ಬೇಕಾಗತ್ತೆ ಅಂದರು. ಗಾಂಧೀಜಿ ಮಾಡಿದಂಥ ಕೆಲಸ ನೋಡಿ ಸ್ವಾಮಿ ಎಷ್ಟು ಚೆನ್ನಾಗಿದೆ ಅಂತೇಳಿ ಆ ಪತ್ರಿಕೆಯನ್ನು ಒಮ್ಮೆ ನೋಡಿದರು, ಎಲ್ಲ ಪೇಜ್ ತಿರುವು ಹಾಕಿದರು. ನಂತರ ಐದಾರು ಪುಟ ಇತ್ತಲ್ಲ ವಿಶೇಷ ಪುರವಣಿಯದು, ಅದಕ್ಕೊಂದು ಗುಂಡು ಪಿನ್ ಚುಚ್ಚಿರ್ತಾರೆ, ಪಿನ್ ಚುಚ್ಚಿರ್ತಾರೆ ಮೂಲೆಗೆ, ನಿಧಾನಕ್ಕೆ ಆ ಪಿನ್ ಬಿಡಿಸ್ಕೊಂಡ್ರಂತೆ. ಪಿನ್ ಬಿಡಿಸ್ಕೊಂಡು ಅವನು ಹೇಳಿದ್ರಂತೆ ಬಿಳಿಯನಿಗೆ, ನೋಡಪ್ಪ ಈ ಪತ್ರಿಕೆಯಲ್ಲಿ ಅತ್ಯಂತ ಉಪಯುಕ್ತ ಆದದ್ದು ಇದು ಒಂದೇ ಪಿನ್ನು, ಅದು ನಾನು ಇಟ್ಕೊಂಡಿದ್ದೀನಿ, ಈ ಹಾಳೆ ನೀನು ಇಟ್ಕೋ ಅಂತ ವಾಪಸ್ ಕೊಟ್ರಂತೆ. ಅಂದರೆ ಇಡೀ ನಿಮ್ಮ ಪತ್ರಿಕೆಯಲ್ಲಿ ಉಪಯೋಗ ಆಗುವಂಥದ್ದು ಪ್ರಯೋಜನಕಾರಿ ಆಗಿರೋದು ಪಿನ್ ಒಂದೇ, ಉಳಿದದ್ದೇನೂ ಅಲ್ಲ ಅಂತ ಕೊಟ್ಟರು. ಸಿಟ್ಟು ಮಾಡ್ಕೊಳ್ಳಿಲ್ಲ ಆ ಬಿಳಿಯನಿಗೆ, ಆಶ್ಚರ್ಯ ಆಯಿತು, ಏನು ಶಾಂತ ಚಿತ್ತತೆ ಇದು, ಕೋಪ ಮಾಡ್ಕೊಳ್ಳಿಲ್ಲ ಅಂತ. ಗಾಂಧಿ ನಿನ್ನ ಮೇಲೆ ಯಾಕಪ್ಪ ಕೋಪ ನನಗೆ, ನೀ ಬರ್ಕೊಂಡಿದ್ದೀಯ, ಹಾವು ವಿಷ ಕಕ್ಕಿದಾಗ ಹಗುರಾಗತ್ತೆ, ಹೋಗ್ಬೇಕು ವಿಷ ಅದು, ಆಮೇಲೆ ಏನು ಮಾಡೋಕ್ಕಾಗಲ್ಲ ಅದಕ್ಕೆ. ಆದ್ದರಿಂದ ನೀವು ಹಾ ಕಕ್ಕಿದ್ದೀರಿ, ಕಳ್ಕೊಂಡಿದ್ದೀರಿ, ಹೋಗಿ, ನನಗೆ ಇಡೀ ಪತ್ರಿಕೆಯಲ್ಲಿ ಉಪಯುಕ್ತವಾದದ್ದು ಅಂದರೆ ಗುಂಡು ಪಿನ್ ಮಾತ್ರ ಅಂತೇಳಿ ವಾಪಸ್ ಕೊಟ್ರಂತೆ. ಇದು ನೋಡಿ ಹೇಗಿದೆ, ಮತ್ತೊಬ್ಬರು ನನ್ನ ಬಗ್ಗೆ ಏನಾದರೂ ಕೆಟ್ಟ ಮಾತಾಡಿದರೆ ಕೋಪ ಬರ್ತದೆ, ಸಿಟ್ಟು ಬರ್ತದೆ, ತಾಪ ಆಗ್ತದೆ, ಅದು ನಗನಗ್ತಾ ಪಿನ್ ಮಾತ್ರ ಇಟ್ಕೊಂಡು ನಿಮ್ಮ ಪತ್ರಿಕೆ ಬೆಲೆನೇ ಎಷ್ಟು ಅನ್ನೋ ಹಾಗೆ ಅತ್ಯಂತ ಉಪಯುಕ್ತವಾದದ್ದು ಪಿನ್ ಮಾತ್ರ ಅಂಥೇಳಿ ಬಾಕಿದನ್ನು ವಾಪಸ್ ಕಳಿಸಿದ್ರಂತೆ. ಆಮೇಲೆ ಅವ್ರ ಬಗ್ಗೆ ಯಾವ ಆರ್ಟಿಕಲು ಬರೀಲಿಲ್ಲ ಅನ್ನೋದನ್ನು ಹೇಳ್ತಾರೆ. ಗಾಂಧಿ ಸ್ಮರಣೆ ಕರುಣಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗಿ. ಇದು ಆಕಾಶವಾಣಿ FM ರೈನ್ಬೋ ಪ್ರಸ್ತುತಿ. ಈ ಕಾರ್ಯಕ್ರಮದ ಎಲ್ಲ ಸಂಚಿಕೆಗಳನ್ನು ಮತ್ತೊಮ್ಮೆ ಕೇಳಲು ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಯೂಟ್ಯೂಬ್ ಚಾನೆಲ್ ವಿಳಾಸ FM ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ಆಕಾಶವಾಣಿ FM ರೈನ್ಬೋ 101.3 MHz. ಮ್ಯೂಸಿಕಲಿ ಯೋರ್ಸ್.